ಹಲೋ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಲಚ್ಚಾ ಪರೋಟ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸಾಮಾನ್ಯವಾಗಿ ನಾವು ಹೋಟ್ಲಲ್ಲಿ ತಿಂತೀವಿ, ಇದು ಹೋಟ್ಲಲ್ಲಿ ನಾವು ತಿನ್ನೋ ಬದಲು ನಮ್ಮ ಮನೇಲೆ ಯಾವ ರೀತಿ ಸಿಂಪಲಾಗಿ ಮಾಡ್ಕೋಬೋದು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕಮ್ಮಿ ಸಮಯದಲ್ಲಿ ಇದನ್ನು ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡಿ, ಇದು ಯಾವ ರೀತಿಯಾಗಿ ಲೇಯರಾಗಿ ಬಂದಿದೆ ಪರೋಟ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾವು ಹೋಟ್ಲಲ್ಲಿ ಯಾವ ರೀತಿ ನೋಡ್ತೀವಿ, ಯಾವ ರೀತಿ ತಿಂತೀವಿ, ಅದೇ ಟೇಸ್ಟು ಅದೇ ಥರ ಬರುತ್ತೆ. ನೋಡಿ, ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಇದರಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ಹಸಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದ್ರೆ 1/2 ಕಪ್ ಮೈದಾ 1/2 ಕಪ್ ಗೋಧಿ ಹಸಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ನಂತರ 1/2 ಸ್ಪೂನ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ನಂತರ ಇದಕ್ಕೇ ಚಿರೋಟಿ ರವೆ 1 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಯಾಗಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ಸ್ವಲ್ಪ ಚಪಾತಿ ಹಸಿಟ್ಟು ನಾವು ಯಾವ ಥರ ಕಲ್ಸ್ಕೊತೀವಿ ಅದೇ ರೀತಿಯಾಗಿ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಲ್ಸ್ಕೋಬೇಕು. ನೋಡಿ, ಈ ಥರ ಮುಟ್ಟಿದ್ರೆ ನಮಗೆ ಸಾಫ್ಟಾಗಿ ಒಳಗಡೆ ಈ ಥರ ಹೋಗಬೇಕು. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಕಲಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಲಚ್ಚಿ ಪರೋಟ ಅಂತಂದರೆ ಸ್ವಲ್ಪ ಎಣ್ಣೆನೇ ಜಾಸ್ತಿ ಬೇಕಾಗುತ್ತೆ. ಇದು ಬೇಕು ಅಂತಂದರೆ ನೀವು ಸ್ವಲ್ಪ ಬಟ್ರು ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಬರೀ ಎಣ್ಣೆನೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಆದಷ್ಟು ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಲೇಯರ್ ಲೇಯರ್ ಆಗಿ ಬರುತ್ತೆ. ಹೋಟ್ಲಲ್ಲಿ ಸೇಮ್ ನಾವು ಯಾವ ರೀತಿಯಾಗಿ ತಿಂತೀವಿ ಅದೇ ರೀತಿಯಾಗಿ ಬರುತ್ತೆ. ಹಸಿಟ್ಟು 1-2-3 ನಿಮಿಷ ಆದರೂ ನಾವು ಈ ಥರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಹಸಿಟ್ಟು ಇವಾಗ ಈ ಥರ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ನೀಟಾಗಿ ನಾವು ಈ ಥರ ರೌಂಡಾಗಿ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಮಿನಿಮಮ್ ಏನಿಲ್ಲ ಅಂತಂದ್ರೂ 15-20 ನಿಮಿಷವರೆಗೂ ಇದನ್ನು ನೆನೆಯಕ್ಕೆ ಬಿಡಬೇಕು. ಅವಾಗ ಚೆನ್ನಾಗಿ ಬರುತ್ತೆ. 15 ನಿಮಿಷ ಕಾಲ ನೆನೆಯಕ್ಕೆ ಬಿಟ್ಟಿದೆ. ನೋಡಿ, ಮುಟ್ಟಿದ್ರೆ ಈ ಥರ ಸಾಫ್ಟಾಗಿ ಒಳಗಡೆ ಹೋಗಬೇಕು ಕೈ. ಆ ಥರ ನೀಟಾಗಿ ಈ ಥರ ಚೆನ್ನಾಗೆ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್, ಆದಷ್ಟು ಈ ಥರ ಕಲ್ ಮೇಲೆ ಇಟ್ಕೊಂಡು ಮಾಡಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಬೇಕು ಅಂತಂದರೆ ನೀವು ಚಪಾತಿ ಮನೇಲಿ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೋಬೋದು. ನಾನು ಮೀಡಿಯಮ್ ಚಪಾತಿನ ಹಸಿಟ್ಟು ತೊಗೊತೀವಲ್ಲ ನಾವು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚಪಾತಿ ನಾವು ಯಾವ ರೀತಿಯಾಗಿ ಲಟ್ಟಿಸ್ಕೊತೀವಿ ಅದೇ ರೀತಿಯಾಗಿ ನಾವು ಈ ಥರ ಕಲ್ ಮೇಲೆ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಆದಷ್ಟು ಇದನ್ನು ತೆಳುವಾಗೆ ಒತ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಉದ್ದಕ್ಕೆ ಇಷ್ಟು ಅಗಲವಾಗಿ ನಾನು ತೀಡ್ಕೊಂಡಿದ್ದೀನಿ. ನಮ್ಗೆ ಇದೇ ಶೇಪು ಅಂತ ಏನು ಬೇಕಾಗಿಲ್ಲ. ನಾವು ಇದು ಜಸ್ಟ್ ರೋಲ್ ಮಾಡೋದಕ್ಕೋಸ್ಕರ ನಾವು ಈ ಥರ ಇದು ಮಾಡೋದು. ಆಮೇಲೆ ನೋಡಿ, ಕೈಯಲ್ಲಿ ಈ ಥರ ಮಾಡ್ತಾ ಹೋಗ್ತಾ ಇದ್ರೆ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಇದು ಮೈದಾ ಹಸಿಟ್ಟಾದ್ರಿಂದ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ಅಗಲ ನಮಗೆ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲವರೆಗೂ ನೀವು ತಿಳ್ಕೊಬೋದು. ಮತ್ತು ಇದರಿಂದ ಫುಲ್ಲು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಣ್ಣೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಫುಲ್ಲು. ಈ ಥರ ಸ್ಪ್ರೆಡ್ ಮಾಡಿದ ನಂತರ ಕೈಯಲ್ಲಿ ಈ ಥರ ನೀಟಾಗಿ ಇನ್ನೊಂದ್ಸತಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಿದ್ದ ನಂತರ ನಿಮಗೆ ಪಿಜ್ಜಾ ರೋಲ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ನಾನು ನೈಫಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ತೆಳುವಾಗಿ ನೀವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಆವಾಗೆ ನಮಗೆ ಪದರ ಅಂತಂದರೆ ಲೇಯರ್ ಆಗಿ ನಮಗೆ ಈ ಪರೋಟ ಮಾಡ್ಕೋಬೋದು. ನೋಡಿ, ನೈಫಲ್ಲೇ ನಮಗೆ ಎಷ್ಟು ನೀಟಾಗಿ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ನೈಫಲ್ಲೇ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಲೇಯರ್ ಲೇಯರ್ ಆಗಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ನೈಫಲ್ಲಿ. ಆನಂತರ ನಾವು ನೀಟಾಗಿ ಇದೇ ಥರ ಈಗ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿವಿ ಅದೇ ಇರುತ್ತೆ. ನೋಡಿ, ಈ ಕೈಯಲ್ಲಿ ಈ ಥರ ಲೇಯರ್ ಮಾಡ್ತಾ ಅಂತಂದರೆ ಫೋಲ್ಡ್ ಮಾಡ್ತಾ ಹೋಗ್ತಾ ಇರಬೇಕು. ನೋಡಿ, 1 ಫಿಂಗರಲ್ಲೇ ಈ ಥರ ಮಾಡ್ತಾ ಹೋಗ್ತಾ ಇದ್ರೆ ನಮಗೆ ಅದೇ ರೀತಿಯಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಒಳ್ಳೆ ಹತ್ತಿ ಇದ್ದಂಗಿದೆ, ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ. ಇವಾಗ ಇದನ್ನು ಈ ಥರ ರೋಲ್ ಮಾಡ್ಕೋಬೇಕು. ನಾವು ಯಾವ ಶೇಪಲ್ಲಿ ಇದು ಮಾಡಿದ್ದೀವಿ ಅದೇ ಶೇಪಲ್ಲಿ ಈ ಥರ ಇದು ಬಂದು ಬ್ಯಾಕ್ ಸೈಡ್ ಈ ಥರ ಬರಬೇಕು. ಬಂದು ನೋಡಿ,
ಈ ಶೇಪಲ್ಲೇ ನಾವು ಸ್ವಲ್ಪ ಕೈಗೆ ಎಣ್ಣೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದೇ ಥರನೇ ತರ್ತಾ ಹೋಗ್ಬೇಕು. ರೊಟ್ಟಿ ನಾವು ಯಾವ ರೀತಿ ತರ್ತೀವಿ ಅದೇ ರೀತಿ ರೌಂಡಾಗೆ ನೋಡಿ ಈ ಥರ ಮಾಡ್ತಾ ಇದ್ರೆ ನಮಗೆ ನೀವು ನೋಡ್ತಾ ಇರ್ಬೋದು ಲೇಯರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ, ಇದೇ ಥರನೇ ಬರುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಅಗಲ ನಾನು ಇದನ್ನು ಕೈಯಲ್ಲೇ ತಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಾಕಿ ನಾನು ಹೆಂಚ್ಕಾಯಿ ಹಾಕಿಟ್ಟಿದ್ದೆ ನೋಡಿ, ಇವಾಗ ಈ ಪರೋಟ ಹಾಕ್ತಾ ಇದ್ದೀನಿ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು, ಯಾಕಂತಂದರೆ ಇದು ಲೇಯರ್ ಆಗಿರುತ್ತೆ ಮತ್ತು ದಪ್ಪ ಆಗಿರೋದ್ರಿಂದ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಇವಾಗ ಇದ್ರ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬೆಣ್ಣೆ ತುಪ್ಪ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಬೋದು. ಈಗ ಮೆತ್ತಿಗೆ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಟರ್ನ್ ಮಾಡಾಕ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ಒಂದು ಸೈಡ್ ಆಗಿದೆ, ಈಗ ಇನ್ನೊಂದು ಸೈಡು ಈ ಥರ ಟರ್ನ್ ಮಾಡಾಕೋಣ. ನಾವು ಹಾಕಿದ ತಕ್ಷಣ ಸಿಮ್ಮಲ್ಲಿ ಇಕ್ಕಿದ್ರೆ ಅದಾಗ ಅದೇ ಲೇಯರು ಈ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೋಡಿ ಲೇಯರ್ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್. ಇವಾಗ ಎರಡು ಸೈಡು ರೆಡಿ ಆಗಿದೆ. ಇವಾಗ ಪರೋಟನ ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಈಗ ರೆಡಿಯಾಗಿರೋ ಪರೋಟನ ನಾವು ಇನ್ನೂ ಸ್ವಲ್ಪ ಲೇಯರ್ ಬೇಕು ಅಂತಂದರೆ ನೋಡಿ ಈ ಥರ ಸುತ್ತೂ ನಾವು ಪ್ರೆಸ್ ಮಾಡ್ತಾ ಇದ್ದ ತಾನಾಗ ತಾನೇ ಲೇಯರು ಬಿಟ್ಕೊಳ್ತಾ ಬರ್ತಾ ಇರುತ್ತೆ ನೋಡಿ ಯಾವ ರೀತಿ ಇದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪರೋಟ ಮಾಡ್ಕೊಳ್ಳೋದು ಅಂತ. ಲಚ್ಚಿ ಪರೋಟ ತುಂಬಾ ಈಸಿ ಫ್ರೆಂಡ್ಸ್, ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಟೈಮ್ ಹಿಡಿಸುತ್ತೆ ಅನ್ಕೋಬೋದು ನೀವು, ಇಲ್ಲ ಫ್ರೆಂಡ್ಸ್ ನಮಗೆ ಹಸಿಟ್ಟೊಂದು ಕಲಿಸ್ಕೊಂಬಿಟ್ರೆ ನಮಗೆ ಒಂದು 4-5 ನಿಮಿಷದಲ್ಲೇ ನಮಗೆ ಲಚ್ಚಿ ಪರೋಟ ರೆಡಿ ಆಗುತ್ತೆ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೀವು ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಏನೇ ಹೊಸ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.